ನಮಸ್ಕಾರ. ನನ್ನ ಎಲ್ಲ ವ್ಯೂವರ್ಸ್ಗೂ ನನ್ನ ಹೆಸರು ಡಾಕ್ಟರ್ ಬಾಲಕೃಷ್ಣಗೌಡ ಅಂಥೇಳಿ. ಅಪೋಲೋ ಹಾಸ್ಪಿಟಲಲ್ಲಿ ಆರ್ಥೋಪೆಡಿಕ್ ಸರ್ಜನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಹಾಸ್ಪಿಟಲಲ್ಲಿ ಈ ಕೋವಿಡ್ ಪೇಷಂಟ್ನ ಬೇರೆ ಹಾಸ್ಪಿಟಲ್ಗೆ ವರ್ಗಾಯಿಸಿ, ಅಂದರೆ ಅಲ್ಲಿಗೆ ಶಿಫ್ಟ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. 250-230 ಬೆಡ್ ಏನಿದೆ ನಮ್ಮ ಹಾಸ್ಪಿಟಲಲ್ಲಿ ಕಂಪ್ಲೀಟ್ಲಿ ದಟ್ ಈಸ್ ಡೆಡಿಕೇಟೆಡ್ ಟು ಕೋವಿಡ್ ಫ್ರೀ ಪೇಷಂಟ್ಸ್ಗೆ, ಅಂದರೆ ಕೋವಿಡ್ ಇಲ್ಲದೇ ಇರುವಂಥ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇರುವಂಥದ್ದು. ಹಾಗಾಗಿ ಯಾವುದೇ ನಾರ್ಮಲ್ ರೆಗ್ಯುಲರ್ ನಮ್ಮದು ವಾಕಿಂಗ್ ಪೇಷಂಟ್ಸು, ರೆಗ್ಯುಲರಾಗಿ ನಮ್ಮ ಅಪೋಲೋ ಹಾಸ್ಪಿಟಲ್ನ ಡಾಕ್ಟ್ರನ್ನ ಮೀಟ್ ಮಾಡೋಕ್ಕೆ ಬರ್ತಾ ಇದ್ದಂಥ ಪೇಷಂಟ್ಸ್ಗಳು ಭಯ ಇಲ್ಲದೆ ನಮ್ಮ ಹಾಸ್ಪಿಟಲ್ಗೆ ಬಂದು ನೀವು ಟ್ರೀಟ್ಮೆಂಟ್ನ ತಗೋಬೋದು. ಎಸ್ಪೆಷಲಿ ಲೈಕ್ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಅಂದರೆ ಮೈಕಾರ್ಡಿಲ್ ಇನ್ಫಾಕ್ಷನ್, ಮೈಕೆ ಜಿ ಐ ಬ್ಲೀಡಿಂಗು, ಆಕ್ಸಿಡೆಂಟ್ಸು, ಅಥವಾ ಯಾವುದೇ ಎಮರ್ಜೆನ್ಸಿ ಕೇರ್ಸು, ಇದೆಲ್ಲನೂ ಕೂಡ ನಾವು ಕಂಪ್ಲೀಟ್ಲಿ ಐಸೋಲೇಟ್ ಮಾಡಿ, ಯಾವುದು ಲೈಕ್ ಕೋವಿಡ್ ಇರುವಂಥ ಪೇಷಂಟ್ಸ್ಗೆ ಸಪ್ರೇಟ್ ಸೆಗ್ಮೆಂಟ್ ಮಾಡಿ ಅದು ಬೇರೆ ಕಡೆಯಿಂದನೇ ಡೈರೆಕ್ಟಾಗಿ ನೋಡಿ ಅದನ್ನು ನಟರಾಜ ಹಾಸ್ಪಿಟಲ್ ಶಿಫ್ಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಿಮಗೂ ಕೋವಿಡ್ ಪೇಷಂಟ್ಸ್, ನಾರ್ಮಲ್ ಪೇಷಂಟ್ಸ್ಗೂ ಕೋವಿಡ್ ಪೇಷಂಟ್ಸ್ಗೂ ಎಲ್ಲೂ ನಾವು ಮಿಕ್ಸ್ ಆಗದೇ ಇರೋ ಥರ ನೋಡಿಕೊಂಡು ಟ್ರೀಟ್ಮೆಂಟ್ನ ಕೊಡ್ತಾ ಇರೋದ್ರಿಂದ ನೀವು ಭಯ ಬಿಟ್ಟು ನಮ್ಮ ಹಾಸ್ಪಿಟಲ್ಗೆ ಬಂದು ತಮ್ಮ ಡಾಕ್ಟ್ರನ್ನ ಮೀಟ್ ಮಾಡಿ ಕಂಫರ್ಟಬಲ್ ಟ್ರೀಟ್ಮೆಂಟ್ ತಗೋಬೋದು. ಇದನ್ನು ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಮೋಸ್ಟ್ ಆಫ್ ದ ಪೇಷಂಟ್ಸ್ ಎಮರ್ಜೆನ್ಸಿ ಕ್ರಿಟಿಕಲ್ ಕೇಸಸ್ ಆಗಿ ಬಂದು ಜೀವ ಕಳ್ಕೊಳ್ತಾ ಇರೋದನ್ನು ನಾವು ತುಂಬ ಪೇಷಂಟ್ಸ್ ನೋಡ್ತಾ ಇದ್ದೀವಿ. ದಯವಿಟ್ಟು ಅದಕ್ಕೆ ಫುಲ್ ಸ್ಟಾಪ್ ಬಿಟ್ಟು ಇಮ್ಮಿಡಿಯೇಟಾಗಿ ಬಂದು ತಮ್ಮದು ಏನೇ ತೊಂದರೆ ಇದ್ರೂ ನಮ್ಮ ಎಮರ್ಜೆನ್ಸಿಗೆ ಬನ್ನಿ. ಅದು ಕಂಪ್ಲೀಟ್ಲಿ ಕೋವಿಡ್ ಫ್ರೀ ಇರುತ್ತೆ. ಡೈರೆಕ್ಟಾಗಿ ನಿಮ್ಮ ಡಾಕ್ಟ್ರನ್ನ ನೋಡ್ಬೋದು, ಟ್ರೀಟ್ಮೆಂಟ್ ತೊಗೊಂಡು ಆರಾಮಾಗಿ ಮನೆಗೆ ಹೋಗ್ಬೋದು. ಇದನ್ನು ನೀವು ತಿಳ್ಕೋಬೇಕು, ನಿಮ್ಮ ಫ್ರೆಂಡ್ಸ್ಗೂ ತಿಳಿಸ್ಬೇಕು, ಮತ್ತು ನಿಮ್ಮ ಸುತ್ತಮುತ್ತ ಇರೋ ನೆರೆಹೊರೆಯವರಿಗೂ ಕೂಡ ಹೇಳೋದಕ್ಕೆ ನೀವು ಮುಂದಾಗಿ ಮಾಡಿದ್ರೆ ಒಳ್ಳೆಯದಾಗುತ್ತೆ.